ಒಬ್ಬ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ಮೊಟ್ಟೆ ಎಸೆಯೋ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೇನು ಪ್ರೊಟೆಸ್ಟ್ ಅಂತಾರೆ ಇದನ್ನು? ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಇಲ್ವಾ? ಎಲ್ರಿಗೂ ಕೂಡ ಎಲ್ಲ ಕಡೆನೂ ಕೂಡ ಬಿ ಜೆ ಪಿ ಮುಖಂಡರುಗಳಿಗೆ ಇಲ್ಲ ಬಿ ಜೆ ಪಿ ನಾಯಕರುಗಳಿಗೆ ಎಲ್ಲರೂ ಕೂಡ ಅದೇ ಥರ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿತದಾ? ಎಷ್ಟೋ ಜನ ಮಹನೀಯರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಎಷ್ಟೋ ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ, ಈ ದೇಶದಲ್ಲಿ ಎಷ್ಟೋ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ. ಆನೇಕಲ್ ತಾಲೂಕಿನ ಸಿಂಗೇನ ಅಗ್ರಹಾರ ನಾರಾಯಣ ಘಟ್ಟ, ಗೋಪಸಂದ್ರ ಗೇಟ್, ಬಯಲು ಬಸವೇಶ್ವರ ದೇವಾಲಯ ಹಾಗೂ ಟಿಸಿಹಳ್ಳಿ ಮತ್ತು ಚಂಬೇನಹಳ್ಳಿ ಗ್ರಾಮದ ಬಳಿಯಲ್ಲಿ ನೂತನ ಬಸ್ ತಂಗುದಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಬಿ ಶಿವಣ್ಣರವರು. ಇನ್ನು ಈ ವೇಳೆ ಶಾಸಕ ಬಿ ಶಿವಣ್ಣರವರು ಮಾತನಾಡಿ, ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಇಂದು 7 ಕಡೆ ನೂತನ ಬಸ್ ತಂಗುದಾಣಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಂಗುದಾಣಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ನಾರಾಯಣಘಟ್ಟ ಮೋಹನ್ ಬಾಬು, ಲಕ್ಷ್ಮೀ ನಾರಾಯಣಪುರ ನಾರಾಯಣ ರೆಡ್ಡಿ, ಲೋಕೇಶ್, ಗೋಪಾಲರೆಡ್ಡಿ, ಮುನಿರಾಜು, ತಿಮ್ಮಸಂದ್ರ, ಶಿವಾನಂದ ರೆಡ್ಡಿ, ಸಿ ಗೌರೀಶ್, ಚಂದಾಪುರ ಶ್ರೀಧರ್, ಶುಭ ಶ್ರೀಧರ್, ಜಯರಾಮ್ ಸರ್ಜಾ, ಶ್ರೀನಿವಾಸ್ ರೆಡ್ಡಿ, ನವೀನ್, ರಾಜಾರೆಡ್ಡಿ, ಬಾಬು ರೆಡ್ಡಿ, ಶಿವಕುಮಾರ್, ಟಿಸಿಹಳ್ಳಿ ಸುಶೀಲಮ್ಮ, ಭಾಸ್ಕರ್ ರೆಡ್ಡಿ, ಕೆಂಪಣ್ಣ, ರಮೇಶ್ ಮತ್ತಿತರರು ಹಾಜರಿದ್ದರು. ಸುಮಾರು ಒಂದು 6-7 ಕಡೆಗೆ ಈಲೇಲ್ಗೆ, ರಾಮಸಾಗರ, ಸಿಂಗೇನಗ್ರಹಾರ, ಮುತ್ತಾಲ್ನಲ್ಲೂರು ಸರ್ಕಲ್ಲು, ಯಾಕಿಲ್ಲ ನಾರಾಯಣಘಟ್ಟ, ಗೋಪಸಂದ್ರ, ಬಯಲು ಪರಶುರೇಶ್ವರನ ದೇವಸ್ಥಾನ ಮುಂದಗಡೆ, ಟಿ ಸಿ ಹಳ್ಳಿ, ಚಂಬೇನಹಳ್ಳಿ, ಎಮ್ ಎಲ್ ಎ ಇವತ್ತು ಇಲ್ಲ. ಇಷ್ಟಕ್ಕೂ ಕೂಡ ಬಸ್ ಶೆಲ್ಟ್ರಸ್ಸು. ಈಗ ಪಾಪ ಎಲ್ಲ ಜನಗಳು ಬೇಸಿಗೆ ಕಾಲ ಬಂದರೆ, ಮಳೆಗಾಲ ಬಂದರೆ, ಮಳೆಯಲ್ಲಿ ನೆನೀತಾ ಇರ್ತಾರೆ, ಬಸ್ ಕಾಯ್ತಾ ಇರ್ತಾರೆ. ಮತ್ತು ಬೇಸಿಗೆ ಕಾಲ ಬಂದರೆ ಬಿಸಿಲಲ್ಲಿ ತುಂಬ ಬಿಸಿಲಿದ್ದಂಥ ಸಂದರ್ಭದಲ್ಲಿ ಅವ್ರು ನಿಂತ್ಕೊಳ್ಳೋಕೆ ಕೂಡ ಜಾಗ ಇರೋದಿಲ್ಲ. ಅದಕ್ಕೋಸ್ಕರ ಈಗ ನಾವು ಬಸ್ ಶೆಲ್ಟರ್ಸ್ನ ಇವತ್ತು ಈ ಒಂದು ಕೆಲವು ಕಡೆ ಮಾಡಿದ್ವಿ. ಹೋದ ಸಾರಿನೂ ಕೂಡ ಈ ಮುಗಳೂರು ಪಂಚಾಯತಿನಲ್ಲಿ ಎಲ್ಲ ಕಡೆಯೂ ಮಾಡಿದ್ವಿ. ಅದೆಲ್ಲ ರೆಡಿಯಾಗಿದೆ. ಇವಾಗ ಇದು ಎರಡನೇ ಹಂತದಲ್ಲಿ ಇದೊಂದು 9 ಕಡೆ ಇವತ್ತು ಪೂಜೆ ಮಾಡಿದ್ದೀವಿ. ಅದನ್ನು ಕೆಲವೇ ದಿನಗಳಲ್ಲಿ ಮತ್ತೆ ಅದು ರೆಡಿ ಆದಮೇಲೆ ಉದ್ಘಾಟನೆ ಮಾಡ್ತೀವಿ. ಇದು ತುಂಬ ಅವಶ್ಯಕತೆ ಇದೆ. ಜನ ಪಾಪ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಬೆಳೆದಂಥ ಒಂದು ಬೆಳೆಗಳನ್ನ, ಇದು ತರಕಾರಿ ಇರ್ಬೋದು, ಹಣ್ಣು ಹಂಪಲುಗಳು ತಗೊಂಡು ಹೋಗೋದಕ್ಕೆ ಅವರು ಪಾಪ ದಾರಿನಲ್ಲಿ ಕಾಯ್ಕೊಂಡಿರ್ತಾರೆ, ನೆರಳಿರೋದಿಲ್ಲ, ನಿಂತ್ಕೊಳ್ಳೋಕೆ ಕೂಡ ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಈ ಬಸ್ ಶೆಲ್ಟರ್ಸ್ನ ಶಾಲಾ ಮಕ್ಕಳಿಗೆ, ಕಾಲೇಜು ಹುಡುಗರುಗಳಿಗೆ ಎಲ್ಲರೂ ಕೂಡ ಅನುಕೂಲ ಆಗಲಿ ಅಂತೇಳಿ ಇದನ್ನು ಮಾಡ್ತಾ ಇದ್ದೀವಪ್ಪ. ಇದು ಪ್ರಜಾಪ್ರಭುತ್ವದ ವಿರೋಧಿ. ಇಂಥ ಈ ರೀತಿಯಾದಂಥ ಕೆಲಸ ಯಾವತ್ತೂ ಮಾಡಬಾರ್ದು. ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಏನಂದರೆ ಅದು ಮಾಡ್ತಾ ಇರ್ತಾರೆ.
ಇದು ಅಧಿಕಾರ ಎಷ್ಟೋ ಜನ ಮಹನೀಯರು ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೆ, ಎಷ್ಟೋ ಜನ ಪ್ರಧಾನಮಂತ್ರಿಗಳಾಗಿ ಹೋಗಿದ್ದಾರೆ. ಈ ದೇಶದಲ್ಲಿ ಎಷ್ಟೋ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ. ಆದರೆ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ತುಂಬ ವಿನಯದಿಂದ ಜನಸಾಮಾನ್ಯರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ನಡ್ಕೋಬೇಕು. ಒಬ್ಬ ವಿರೋಧ ಪಕ್ಷದ ನಾಯಕರ ಮೇಲೆ ಇವರು ಮೊಟ್ಟೆ ಎಸೆಯೋ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಇದೇನು ಪ್ರೊಟೆಸ್ಟ್ ಅಂತಾರೆ? ಇದನ್ನು ನ್ಯಾಯಯುತವಾದಂಥ ಒಳ್ಳೆ ಮಾರ್ಗದಲ್ಲಿ ಪ್ರೊಟೆಸ್ಟ್ ಮಾಡಲಿ. ಇವಾಗ ಯಾರೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಪ್ರೊಟೆಸ್ಟ್ ಮಾಡಲಿಕ್ಕೆ ಅದು ಸ್ವತಂತ್ರ ಇದೆ, ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ, ಅದಕ್ಕೆ ಎಲ್ಲರೂ ಕೂಡ ಅಧಿಕಾರ ಇದೆ. ಆದರೆ ಈ ರೀತಿಯಾದಂಥ ದೌರ್ಜನ್ಯ, ಇದು ದೌರ್ಜನ್ಯ ಮಾಡ್ತಾಯಿರ್ತಕ್ಕಂಥದ್ದು, ಇದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡಗಳು ಎಲ್ಲ ಇಲ್ವಾ? ಎಲ್ರಿಗೂ ಕೂಡ ಎಲ್ಲ ಕಡೆನೂ ಕೂಡ ಬಿ ಜೆ ಪಿ ಮುಖಂಡರುಗಳಿಗೆ ಇಲ್ಲ ಬಿ ಜೆ ಪಿ ನಾಯಕರುಗಳಿಗೆ ಎಲ್ಲರೂ ಕೂಡ ಅದೇ ಥರ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿತದ? ಇದೆಲ್ಲನೂ ಕೂಡ ಯಾವುದು ಕೂಡ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇದೇ ರೀತಿಯಾಗಿ ಮುಂದುವರಿದ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಅವ್ರ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ತಿಳಿಸಬೇಕಾಗ್ತದೆ. ಇಲ್ಲಾಂದರೆ ನಾವು ಕೂಡ ಉಗ್ರವಾದಂಥ ಹೋರಾಟಗಳನ್ನು ನಾವು ಹಮ್ಮಿಕೊಳ್ತೀವಪ್ಪ. ಇವತ್ತು ನಮ್ಮ ಆನೇಕಲ್ ಶಾಸಕರ ಒಂದು ವಿಶೇಷ ಅನುದಾನದಲ್ಲಿ ಸುಮಾರು 9 ಜಾಗಗಳಲ್ಲಿ ಈಲಲ್ಲಿಗೆ ರಾಮಸಾಗರ, ಸಿಂಗೇನಗರ, ನಾರಾಯಣಘಟ್ಟ, ಗೋಪಸಂದ್ರ, ಬೈಲಬಸವ ದೇವಸ್ಥಾನ, ಟಿ ಸಿ ಹಳ್ಳಿ, ಯಮ್ರೆ ಹಾಗೂ ಚಂಬೇನಹಳ್ಳಿ ಗ್ರಾಮಗಳಲ್ಲಿ ಬಸ್ಸು ತಂಗುದಾಣವನ್ನು ಇವತ್ತು ವಿಶೇಷ ಅನುದಾನದಲ್ಲಿ ಗುದ್ಲಿ ಪೂಜೆಯನ್ನು ಏರ್ಪಡಿಸಿದ್ದೇವೆ. ಹಾಗೂ ಒಂದು ವಿಚಾರ ನಿಮಗೆ ಹೇಳಬೇಕು ಅಂತಿದ್ದಾನೆ. ನಿನ್ನೆ ಈಲಲ್ಗೆ ಹತ್ರ ಸಾರ್ವಜನಿಕರು ಈ ಭಾಗದಲ್ಲಿ ಓಡಾಡೋರು ಒಂದು ಪ್ರೊಟೆಸ್ಟ್ ಮಾಡಿದ್ರು ರೋಡು ಸರಿಪಡಿಸಬೇಕು ಅಂತ. ಇದರ ಅಂಗವಾಗಿ ನಮ್ಮ ಶಾಸಕರು ಸಹ ಮಾನ ಮರ್ಯಾದೆಯನ್ನು ಬಿಟ್ಟು ಸರ್ಕಾರದಲ್ಲಿ ಅಂಗಲಾಚಿದ್ದಾರೆ, ಅಧಿಕಾರಿಗಳ ಹತ್ರ ಅಂಗಲಾಚಿದ್ದಾರೆ. ಹಾಗಾಗಿ ಅವ್ರು ಯಾವುದೇ ಒಂದು ಅವ್ರ ತೊಂದರೆ ಮಾಡ್ತಾ ಇದ್ದಾರೆ, ಇದು ಮಾಡೋದಕ್ಕೆ ಪರ್ಪಸ್ ಆಗಿ ತೊಂದರೆ ಮಾಡ್ತಾ ಇದ್ದಾರೆ. ಇಷ್ಟರಲ್ಲೇ ನಾವು ನಮ್ಮ ನಾಯಕ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ನಮ್ಮ ಮುತ್ತನಲ್ಲೂರು ಸರ್ಕಲ್ನಲ್ಲಿ ಇದರ ಒಂದು ಭಾಗವಾಗಿ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಳ್ತಾ ಇದ್ದಾವೆ ಅಂತ ಹೇಳ್ತಾ ನಾನು. ಮಣಿಕಲ್ ತಾಲೂಕಿನ ನಮ್ಮ ಶಾಸಕರಾದ ಶಿವಣ್ಣ ಅವರು ಸಿಂಗೇನಗರ ಗೇಟಲ್ಲಿ ಒಂದು ಬಸ್ ಸ್ಟಾಪು, ನಾರಾಯಣಘಟ್ಟ ಒಂದು, ಗೋಪಸಂದ್ರ ಗೇಟ್ ಒಂದು, ಆಮೇಲೆ ಇದು ಕೊಂಬಸಂದ್ರ ಒಂದು 4 ಬಸ್ ಸ್ಟಾಪ್ಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಜನಗಳು ಮಳೆ ಗಾಳಿಯಲ್ಲಿ ಬಿಸಿಲಲ್ಲಿ ನಿಂತ್ಕೊಳ್ಳೋದಕ್ಕೆ ಇವಾಗ ಒಂದು ಚೆನ್ನಾಗಿರೋ ವಾತಾವರಣ ಒಂದು ಇದಾಗಿದೆ. ಆದ್ದರಿಂದ ನಮ್ಮ ಎಮ್ ಎಲ್ ಎ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರ ಒಂದು ಅನುದಾನ ಅಡಿಯಲ್ಲಿ ಮಾನ್ಯ ಬಿ ಶಿವಣ್ಣನವರು ಇವತ್ತು ಗುದ್ಲಿ ಪೂಜೆಗೆ ಆಗಮಿಸಿದ್ದಾರೆ. ಇವತ್ತು ಈಲೇಲ್ಗೆ ಇರ್ಬೋದು, ರಾಮಸಾಗರ ಇರ್ಬೋದು, ಸಿಂಗೇನಗರ ಇರ್ಬೋದು, ನಾರಾಯಣಘಟ್ಟ, ಮುತ್ತನಲ್ಲೂರು ಮತ್ತು ಕೊಂಬಸಂದ್ರ ನಮ್ಮ ಏನು ಮುತ್ತನೂರು ಗ್ರಾಮ ಪಂಚಾಯತಿಗೆ ಒಳಪಡುವ ಎಲ್ಲ ಒಂದು ಮುಖ್ಯ ರಸ್ತೆಗಳಲ್ಲಿ ಇವತ್ತು ಒಂದು ಏನು ಒಂದು ಬಸ್ ಸೆಟ್ರ್ ಅಂತ ಮಾಡ್ತಾ ಇದ್ದಾರೆ. ಇದು ಪ್ರಯಾಣಿಕರಿಗೆ ಭಾಳ ಅತ್ಯುತ್ತಮವಾದ ಒಂದು ಸೌಲಭ್ಯ ಅಂತ ನಾನಂತೂ ಭಾವಿಸ್ತೀನಿ. ಹೀಗಾಗಿ ಅವರ ಪ್ರಯಾಣಿಕರ ಒಂದು ಕಷ್ಟವನ್ನು ನೋಡಿ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ವಿಶೇಷವಾಗಿ ಅವರ ಅನುದಾನ ಅಡಿನಲ್ಲಿ ಅಥವಾ ಮಳೆ ಬಿದ್ದರೆ ಅಥವಾ ಇನ್ನೇನಾರ ಬಿಸಿಲಿದ್ರೂ ಅಲ್ಲಿ ತಂಗು ನಿಲ್ದಾಣದಲ್ಲಿ ನಿಂತ್ಕೊಂಡು ಪ್ರಯಾಣಿಕರಿಗೆ ಸುರಕ್ಷಿತವಾಗಿ ಒಂದು ಇರಲಿ ಅಂತ ಅವರು ಒಂದು ಅನುದಾನದಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಟಿ ಸಿ ಹಳ್ಳಿ ಮತ್ತು ಇನ್ನು ನೆರಗ ಪಂಚಾಯತಿನಲ್ಲಿ ಕೂಡ ಪೂಜೆ ಕಾರ್ಯಕ್ರಮಗಳಿಗೆ ಹೊರಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಶಾಸಕರ ಅನುದಾನ ವಿಶೇಷ ಅನುದಾನದಲ್ಲಿ ಇವತ್ತು ತಂಗುದಾಣವನ್ನು ನಿರ್ಮಾಣ ಕಾರ್ಯಕ್ರಮ ಗುದ್ಲಿ ಪೂಜೆಯನ್ನು ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಮತ್ತು ಸುಮಾರು 9 ಜಾಗದಲ್ಲಿ ಹಮ್ಮಿಕೊಂಡಿದ್ದಾರೆ. ಸಿಂಗೇನಗರ, ಗೋಪಸಂದ್ರ, ಬಲಿಬಸವರು ದೇವಸ್ಥಾನ, ಆಮೇಲೆ ಚಂಬೇನಹಳ್ಳಿ ಈ ಗ್ರಾಮಗಳಲ್ಲಿ ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಏನಂದರೆ ಇದರ ವಿಶೇಷತೆ ಏನಂದರೆ ಬಸ್ ಸ್ಟ್ಯಾಂಡಲ್ಲಿ ಈಗ ಮಳೆಗಾಲ ಬರ್ತದೆ, ನಿಂತ್ಕೊಳ್ಳೋಕೆ ಒಂದು ಜಾಗ ಇರಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶಾಸಕರು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ತಂಗುದಾಣಗಳನ್ನು ನಿರ್ಮಾಣ ಮಾಡೋಕ್ಕೆ ಇನ್ನೇನು 6 ತಿಂಗಳಿಂದನೇ ಹೇಳಿದರು. ಇವತ್ತು ಅದನ್ನು ಗುದ್ಲಿ ಪೂಜೆ ನೆರವೇರ್ತಾರೆ. ಇನ್ನೇನು ಒಂದು ಇನ್ನು 2-3 ವಾರದಲ್ಲೇ ಇದನ್ನು ಪೂರ್ಣ ಕಾರ್ಯ ಏನು ಗುದ್ಲಿ ಏನು ಉದ್ಘಾಟನೆ ಕೂಡ ಪೂರ್ಣಗೊಳ್ಳುತ್ತೆ. ಅದರಲ್ಲಿ ವಿಶೇಷವಾಗಿ ಏನಂದರೆ ಶಾಸಕರ ಒಂದು ಈ 5 ವರ್ಷದಲ್ಲಿ ವಿಶೇಷವಾಗಿ ಶಾಸಕರು ಅನುದಾನ ಏನು ಬಿ ಜೆ ಪಿ ಗೌರ್ಮೆಂಟ್ ಬಂತು, ಆ ಗೌರ್ಮೆಂಟ್ ಬಂದಾಗಿಂದ ಯಾವುದೇ ಒಂದು ಅನುದಾನನ ಬಿಡುಗಡೆ ಮಾಡ್ದಿರಾ ಶಾಸಕರಿಗೆ ಒಂದು ಕಿರುಕುಳನ ಪಡ್ಕೊಂಡು ಬರ್ತಾ ಇದ್ದಾರೆ. ಯಾಕಂದರೆ 5 ವರ್ಷದ ಹಿಂದೆ ಏನು ಸಿದ್ದರಾಮಯ್ಯ ಸರ್ಕಾರ ಏನು ಮಾಡಿತ್ತು ಒಂದು ವಿಶೇಷವಾದ ಅನುದಾನಗಳು 2,000 ಕೋಟಿ ಅನುದಾನನ ಆ ತಾಲೂಕಿಗೆ ಕೊಡುಗೆಯಾಗಿ ಕೊಟ್ಟಿದ್ದರು. ಆದರೆ ಈ ಸಾರಿ 5 ವರ್ಷದಲ್ಲಿ ಈ ಬಿ ಜೆ ಪಿ ಸರ್ಕಾರ ಬಂದಾಗಿಂದ ಒಂದು ಬಿಡಿಗಾಸು ಕೊಡುಗೆ ಆನೇಕಲ್ ತಾಲೂಕಿಗೆ ಕೊಟ್ಟಿಲ್ಲ.
ಅದರಲ್ಲಿ ಅದೇ ಮುಂದಿನ ದಿನಗಳಲ್ಲಿ ಇಂಥ ಒಂದು ಭ್ರಷ್ಟ ಸರ್ಕಾರನ, ಇಂಥ ಒಂದು ನೀಚ ಕೆಟ್ಟ ಸರ್ಕಾರನ ತೊಲಗಿಸಿ ಫಸ್ಟು ಮೊದಲು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರನ ಮತ್ತೆ ಕಾಂಗ್ರೆಸ್ ಸರ್ಕಾರನ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ತರಬೇಕು. ತಂದ್ರೇ ಈ ಆನೇಕಲ್ ತಾಲೂಕಿಗೆ ಶ್ರೇಯಸ್ಸು ಅಂತ ನಾನು ಈ ನಿಟ್ಟಲ್ಲಿ ಹೇಳ್ತೇನೆ. ಯಾಕಂದರೆ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನಿವತ್ತು ಮುತ್ತಂಗ್ರಾಮ ಪಂಚಾಯತಿ ವ್ಯಾಪ್ತಿಯ ಏನಿವತ್ತು ಮುತ್ತಲ್ ಚಂದಾಪುರದಿಂದ ಮುತ್ತಲ್ ಸರ್ಕಲ್ವರೆಗೂ ಹಾದು ಹೋಗುವ ರಸ್ತೆ ಇವತ್ತು ಏನಿವತ್ತು ಒನ್ ವೇ ಇತ್ತು. ಇವತ್ತು ಎರಡು ಬದಿ ರಸ್ತೆಯನ್ನು ಮಾಡಿ ಇವತ್ತು ಭಾಳ ಶುಚಿತ್ವವಾಗಿ ನಮಗೆ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಮುತ್ತಂಗ್ ಗ್ರಾಮ ಪಂಚಾಯತಿ ವತಿಯಿಂದ ನಮಗೆ ಶಾಸಕರಿಗೆ ಭಾಳ ಒಂದು ಧನ್ಯವಾದಗಳನ್ನು ಹೇಳ್ತೀವಿ. ಏನು ಅವರು ವಿಶೇಷ ನಿಲ್ದಾಣದಲ್ಲಿ ಇವತ್ತು ತಂಗು ನಿಲ್ದಾಣಗಳನ್ನು ಏನು 9 ಕಡೆ ಮಾಡ್ತಿದ್ದಾರೆ. ಅದರಲ್ಲಿ ಸಿಂಗೇರ ಗೇಟು ಮತ್ತು ನಾರಾಯಣಘಟ್ಟ ಗೇಟಲ್ಲಿ ಮತ್ತು ಗೋಪಸಂದ್ರ ಗೇಟು ಬೈಲಬಸವನ ಟೆಂಪಲ್ ಹತ್ರ ಇದು ಭಾಳ ವರ್ಷಗಳಿಂದ ಇದು ಆಗಬೇಕಾದ್ದು ಒಂದು ಸುಯತ್ವಾದ ಬಸ್ ನಿಲ್ದಾಣ. ಈ ಒಂದು ಶಾಸಕರ ಏನು ಅನುದಾನದಲ್ಲಿ ಮಾಡ್ತಾಯಿದ್ದಾರೆ, ಅವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿಯಾಗಿ ಏನು ಈಗ ನಾವು ಪಂಚಾಯತಿ ಇದು ಏನು ಸಿಂಗೇನಗರದಿಂದ ಚಂದಾಪುರದವರೆಗೂ ರಸ್ತೆ ಈಗ ಭಾಳ ಹದಗೆಟ್ಟಿದೆ. ಭಾಳ ಹದ್ಗಟ್ಟಿರೋದ್ರಿಂದ ನಾವೀಗ ಆಲ್ರೆಡಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಮೋಹನ್ ಬಾಬು ಅವರು ಕೂಡ ಈಗ ಎಲ್ಲ ನಾವೆಲ್ಲ ಚರ್ಚೆಗಳು ಮಾಡಿದ್ದೀವಿ. ನಾವು ಅದ್ರ ಏನು ಸರ್ಕಾರದ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಶಾಸಕರ ಒಂದು ಶಿವಣ್ಣವ್ರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡೋದಕ್ಕೆ ಆಲ್ರೆಡಿ ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀವಿ. ಅದು ಕೂಡ ಯಾಕಂದರೆ BJP ಸರ್ಕಾರ ಅವರು ಈಗ ಹಿಂದೆ ಇರ್ತಕ್ಕಂಥ ಏನು ಸಿದ್ದರಾಮಯ್ಯ ಅವರಿದ್ದಾಗ 2,000 ಕೋಟಿ ಅನುದಾನಗಳನ್ನು ನಮ್ಮ ತಾಲೂಕು ಬಿಡುಗಡೆ ಮಾಡಿದ್ರು. ಆದರೆ ಈ ಬಾರಿ ನಮಗೆ ಭಾಳ ನಮ್ಮ ಹೀನಾಯವಾಗಿ ನಮ್ಮ ತಾಲೂಕಿಗೆ ಹಣ ಬಿಡುಗಡೆ ಮಾಡಿದೆ. ನಮ್ಮ ಯಾರು ನಮ್ಮ ಶಾಸಕರನ್ನ ಬೇರೆ BJP ಶಾಸಕರಿಗೆ ಬೇರೆ ಒಂದು ಏನೋ ಹೇಳ್ತಾರಲ್ಲ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ, ಆ ರೀತಿಯಲ್ಲಿ ಈ ರೀತಿ ಪಾರ್ಶಾಲಿಟಿ ಮಾಡಿ ಮಾಡ್ತಾಯಿದ್ದಾರೆ. ಅವರಿಗೆ ನಾನು BJP ಅವರಿಗೆ ಸರ್ಕಾರಕ್ಕೆ ನಾನು ಧಿಕ್ಕಾರನ ಹೇಳ್ತಾ ನಮಸ್ಕಾರ. ಆನೇಕಲ್ ತಾಲೂಕಿನ ಈಗ ಇಲ್ಲಿ ಗೋಪಸಂದ್ರ ಗೇಟ್ ಹತ್ರ ಸರ್ಜಾಪುರ ಹೋಬಳಿ ಗೋಪಸಂದ್ರ ಗೇಟಲ್ಲಿ ಒಂದು ತುಂಬ ದಿವಸದಿಂದ ಬಸ್ ಸ್ಟಾಪ್ ಇರಲಿಲ್ಲ. ನಮ್ಮ ಆನೇಕಲ್ ತಾಲೂಕಿನ ಶಾಸಕರಾದ ನಮ್ಮ ಶಿವಣ್ಣವರು ಇವತ್ತು ಇಲ್ಲಿ ಪೂಜೆ ಮಾಡಿದ್ದಾರೆ. ಇಲ್ಲಿ ತುಂಬ ದಿವಸದಿಂದ ಜನ ಬಂದರೆ ಒಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳಿಕ್ಕೆ ಒಂದು ಜಾಗ ಇರಲಿಲ್ಲ, ಆಶ್ರಯ ಇರಲಿಲ್ಲ. ಇವತ್ತೇನೋ ನಮ್ಮ ಶಾಸಕರು ಬಂದು ಇಲ್ಲಿ ನಮ್ಮ ಈ ರೋಡಲ್ಲಿ ಎಲ್ಲ ಮುತ್ತಾನರಿಂದ ಈ ಚೆನ್ನಾಪುರ ತನಕ ಈ ರಸ್ತೆಯಲ್ಲಿ ಒಂದು 4-5 ಬಸ್ ಸ್ಟಾಪ್ಗಳನ್ನು ಇವತ್ತು ಪಾಯ ಪೂಜೆ ಮಾಡ್ತಿದ್ದಾರೆ. ಏನಿವತ್ತು ಆನೇಕಲ್ ತಾಲೂಕು ಬಿಶವಣ್ಣವರು ಏನೇನು ನಮ್ಮ ಗೋಪಸುಂದರ ಗೇಟಲ್ಲಿ ಏನು ತಂಗು ದಿನದಾಳವನ್ನು ಸ್ಥಾಪನೆ ಮಾಡಿದ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ತುಂಬ ಅನುಕೂಲವಾಗಿದೆ. ಹಾಗೆ ರೀತಿ ಎಲ್ಲ ಸಾರ್ವಜನಿಕವಾಗಿ ತಾಲೂಕಲ್ಲಿ ಅಭಿವೃದ್ಧಿ ಮಾಡಲಿ ಅಂತೇಳಿ ಅವರಿಗೆ ಅಭಿನಂದನೆ ತಿಳಿಸ್ತೀವಿ. ಒಂದು ದಿವಸ ಶಾಸಕರ ಅನುದಾನದಲ್ಲಿ ತಂಗುದಾಣ ಬಸ್ ಸ್ಟ್ಯಾಂಡ್ ನಿಲ್ದಾಣನ ಹೇಳಿದ ಸ್ಥಳದಲ್ಲಿ ಪೂಜೆ ಗುದ್ದಲಿ ಪೂಜೆ ಮಾಡಿದ್ದಾರೆ. ತಿಗಳು ಚೌಡದಿನಲ್ಲಿ ಚೆಮ್ಮೆನಹಳ್ಳಿ ಸಹ ಸೇರಿ 7 ಸ್ಥಳದಲ್ಲಿ ಪೂಜೆ ಮಾಡ್ಕೊಂಡು ಗುದ್ದಲಿ ಪೂಜೆ ಬಂದಿದ್ದಾರೆ. ಮಳೆ ಬಂದರೆ ನಿಂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಲಿ ಅಂತ ಅಂದ್ಬಿಟ್ಟು ಅವರು ಇವತ್ತಿನ ದಿವಸ ಎಲ್ಲ ಗುದ್ದಲಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಶಾಸಕರಾದ ನಮ್ಮ ಜನಪ್ರಿಯ ನಾಯಕರಾದ ಶಿವಣ್ಣ ಅವರು. ಮತ್ತು ಇವತ್ತಿನ ದಿವಸ ಏನು ನಾವು ಎಲ್ಲರೂ ರೋಡು ಮಾಡ್ತಾ ಇದ್ದಾರೆ. ರೋಡ್ ಮಾಡೋದ್ರಿಂದ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಶಾಸಕರನ್ನ ಕೇಳ್ಕೊಂಡಿದ್ದಕ್ಕೆ ಇಡೀ ಎಲ್ಲಿ ಎಲ್ಲೆಲ್ಲಿ ಊರಿದೆ ಅಲ್ಲೆಲ್ಲನೂ ಅಂಶಗಳು ಹಾಕೋತಾರ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಭರವಸೆ ಅನ್ನೋದೇನಿಲ್ಲ, ಅವ್ರು ಮಾಡೇ ತೀರ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.